ಬಂದಿದೆ ನಿಮ್ಮ ಲೈಫ್ ಚೇಂಜ್ ಮಾಡು ಗುಡ್ ಟೈಮ್. ಪ್ರವಾಸಿ ಪ್ರಿಯರಿಗೆ ಇಲ್ಲಿದೆ ಸೂಪರ್ ಬಂಪರ್ ಆಫರ್. ಪ್ರಪಂಚವನ್ನ ಸುತ್ತಾಡಿ, ಕೈ ತುಂಬಾ ದುಡ್ಡನ್ನ ಮಾಡಿ, ನಿಮ್ಮ ಕನಸು ನನಸು ಮಾಡಿಕೊಳ್ಳಲು ಇಲ್ಲಿದೆ ಸುವರ್ಣಾವಕಾಶ. ಇದೆ ಇವತ್ತಿನ ವಿಶೇಷ ಕಾರ್ಯಕ್ರಮ ರಾಯಲ್ ಹಾಲಿಡೇ. ನಿಮ್ಗೆ ಜೀವನದಲ್ಲಿ ಹಣದ ಸಮಸ್ಯೆ ಇದೆಯಾ? ಜಿಗುಪ್ಸೆಗಳಿಂದ ನೊಂದು ಬೆಂದು ಹೋಗಿದ್ದೀರಾ? ಹಾಗಾದ್ರೆ ನಿಮ್ಮೆಲ್ಲ ತೊಂದರೆಗಳಿಗೆ ಈಗಲೇ ಫುಲ್ ಸ್ಟಾಪ್ ಹಾಕಿ. ಹೌದು, ನಿಮ್ಮ ಜೀವನ ಸುಂದರವಾಗಿರಲು ಇಲ್ಲಿದೆ ಒಂದು ಸುವರ್ಣಾವಕಾಶ. ಈ ಅವಕಾಶವನ್ನ ಮಿಸ್ ಮಾಡ್ಕೊಳ್ದೆ ಯೂಸ್ ಮಾಡ್ಕೊಳ್ಳಿ. ಅಷ್ಟಕ್ಕೂ ಏನಪ್ಪ ಅದು ಸುವರ್ಣ ಅವಕಾಶ ಅಂತೀರಾ? ನೀವೇ ನೋಡಿ. ಕಾಲದಲ್ಲಿ ದುಡ್ಡಿಗಿಂತ ಮನುಷ್ಯನಿಗೆ ಹೆಚ್ಚು ಬೆಲೆ ಇತ್ತು. ಆದ್ರೆ ಈಗ ಹಾಗಲ್ಲ ಬಿಡಿ. ಈ ದುನಿಯಾ ಮೇಲೆ ಬದುಕೋಕೆ ಬೇಕಾಗಿರೋದು ಬರೀ ದುಡ್ಡು. ಇಡೀ ದುನಿಯಾ ನಿಂತಿರೋದೇ ದುಡ್ಡಿನ ಮೇಲೆ. ಆದ್ರೆ ದುಡ್ಡು ಅನ್ನೋದು ಕೆಲವರ ಪಾಲಿಗೆ ಬರೀ ಕನಸಾಗಿಯೇ ಉಳಿದಿರುತ್ತೆ. ಅಂಥವರಿಗಾಗಿ ಇಲ್ಲಿದೆ ಒಂದು ಬಂಪರ್ ಅವಕಾಶ. ತಮ್ಮ ಬೋರಿಂಗ್ ಲೈಫ್ ಸ್ಟೈಲ್ ಅನ್ನ ಬಿಟ್ಟು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಚೇಂಜ್ ಮಾಡಲು ಇದು ಒಳ್ಳೆ ಆಪರ್ಚುನಿಟಿ. ನಿಮ್ಮ ಬೋರಿಂಗ್ ಲೈಫ್ ಸ್ಟೈಲ್ಗೆ ಹಾಕಿ ಫುಲ್ ಸ್ಟಾಪ್. ಸೂಪರ್ ರಾಯಲ್ ಹಾಲಿಡೇ ಇಂಡಿಯಾ ಜೊತೆ ಕೈಜೋಡಿಸಿ. ಈ ವಿಚಾರ ಕೇಳಿದ್ರೆ ನೀವು ಸಹಜವಾಗಿ ನಂಬೋದಿಲ್ಲ, ಆದರೆ ಇವತ್ತು ನಾವು ನಿಮಗೆ ಹೇಳೋಕೆ ಹೊರಟಿರೋ ವಿಷಯ ಅಕ್ಷರಶಃ ಸತ್ಯ. ಈಗಾಗಲೇ ಕೆಲವರು ಜೀವನದಲ್ಲಿ ನೊಂದು ಬೆಂದು ಹೋಗಿರ್ತಾರೆ, ಇನ್ನು ಕೆಲವರು ಹಣ ಸಂಪಾದಿಸಲಾಗದೆ ಖಿನ್ನತೆಗೆ ಒಳಗಾಗಿಯೂ ಇರ್ತಾರೆ. ಉಳಿದವರು ದುಡ್ಡಿಲ್ಲದೆ ಬೇರೆ ಬೇರೆ ದಾರಿಯನ್ನ ಹಿಡಿಯಲು ಮುಂದಾಗ್ತಾರೆ. ಇದೀಗ ಇವೆಲ್ಲ ಸಮಸ್ಯೆಗಳಿಗೆ ಬ್ರೇಕ್ ಹಾಕಿ. ಮೇನ್ ಥಿಂಗ್ ಏನು ಅಂದ್ರೆ, ಇಲ್ಲಿ ನಾನು ಬಂದಿರೋದು ರೆಕಗ್ನೈಸ್ ತಗೊಳಕ್ಕೆ, ಒಳ್ಳೆ ಇನ್ಕಮ್ ಮಾಡೋಕೆ. ಬಟ್ ಈ ತರ ಅಪರ್ಚುನಿಟಿ ನನ್ ಎಲ್ಲೂ ಸಿಕ್ಕಿಲ್ಲ, ಈ ತರ ಟ್ರಿಪ್ ನಾನು ಎಲ್ಲೂ ನೋಡಿಲ್ಲ. ಬಟ್ ನಾವು ಪರ್ಸನಲಿ ಟ್ರಿಪ್ ಹೋಗ್ತಾ ಇದ್ವಿ, ಬಟ್ ಈ ತರ ಸ್ಯಾಟಿಸ್ಫ್ಯಾಕ್ಷನ್ ನಾನು ಎಲ್ಲೂ ಆಗೂ ಇಲ್ಲ. ಬಟ್ ಸುಮ್ನೆ ದುಡ್ಡು ವೇಸ್ಟ್ ಮಾಡ್ತಾ ಇದೀವಿ ಹೊರತೆ, ಒಂದು ಹೋಟೆಲ್ ಹೋಗ್ಬೇಕಂದ್ರೆ ಮೆನು ನೋಡ್ಕೊಂಡು ಹೋಗ್ಬೇಕಾಗಿತ್ತು. ಬಟ್ ಇಲ್ಲ, ಆತರ ಯಾವ್ದು ಇಲ್ಲ. ಅನ್ಲಿಮಿಟೆಡ್ಸ್ ಎಲ್ಲ, ಎಂಜಾಯ್ ಅನ್ಲಿಮಿಟೆಡ್, ಫನ್ ಅನ್ಲಿಮಿಟೆಡ್. ಹೌದು, ಇಂತಹ ಜನರ ಕೂಗಿಗೆ ಧ್ವನಿಯಾಗ್ತಿರೋದು ಈ ಒಂದು ಸಂಸ್ಥೆ. ತಾನು ಸಂಪಾದಿಸಿ ತನ್ನ ನಂಬಿ ಬಂದ ಜನರನ್ನ ಬೆಳೆಸಿ ಸಾವಿರಾರು ಜನರ ಪಾಲಿಗೆ ಆಶಾಕಿರಣವಾಗಿದೆ. ಇವತ್ತಿಗೂ ಅದೆಷ್ಟೋ ಜನರು ಈ ಸಂಸ್ಥೆಯಿಂದ ಲಕ್ಷಾಧಿಪತಿಗಳಾಗಿದ್ದಾರೆ. ಕೆಲವರು ತಮ್ಮ ಜೀವನದಲ್ಲಿ ಉತ್ತಮ ಬದುಕನ್ನ ಕಂಡುಕೊಳ್ತಿದ್ದಾರೆ. ಈ ಎಲ್ಲ ಜನರ ಸಂತೋಷಕ್ಕೆ ಕಾರಣವಾಗಿರುವುದು ಇದೇ ಸೂಪರ್ ರಾಯಲ್ ಹಾಲಿಡೇ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಎರಡು ಸಾವಿರದ ಹನ್ನೆರಡರಲ್ಲಿ ಸೂಪರ್ ರಾಯಲ್ ಹಾಲಿಡೇ ಪ್ರಾರಂಭ. ಪ್ರಶಾಂತ್ ಮತ್ತು ಮಧುಕರ್ ಎಂಬುವರಿಂದ ಸಂಸ್ಥೆ ಶುರು. ಹೌದು, ಇಂಥದ್ದೊಂದು ಸಂಸ್ಥೆ ಶುರುವಾಗಿದ್ದು ಜನವರಿ 2, 2012. ಬೆಂಗಳೂರು ಮೂಲದ ಪ್ರಶಾಂತ್ ಮತ್ತು ಮಧುಕರ್ ನೇತೃತ್ವದಲ್ಲಿ ಶುರುವಾಯಿತು. ಆರಂಭದಲ್ಲಿ ಅಷ್ಟಾಗಿ ಯಶಸ್ಸು ಕಾಣಲಿಲ್ಲ. ತದನಂತರ 2-3 ವರ್ಷಗಳಲ್ಲಿ ಸಮಾಜಮುಖಿಯಾಗಿ ಬೆಳೆಯತೊಡಗಿತು ಈ ಸಂಸ್ಥೆ. ಪ್ರತಿಯೊಬ್ಬ ವ್ಯಕ್ತಿನೂ ಖುಷಿಯಾಗಿರ್ಬೇಕು, ಸಂತೋಷ ಆಗಿರ್ಬೇಕು, ಅವ್ನಿಗೆ ಒಳ್ಳೆ ಇನ್ಕಮ್ ಕೊಡಬೇಕು. ಯಾಕಂದ್ರೆ ಮಿಡಲ್ ಕ್ಲಾಸ್ ಪೀಪಲ್ಸ್ ಗಳಿಗೆ ಏನ್ ಇನ್ಕಮ್ ಇವತ್ತು ದುಡಿತಿದಾರೋ, ಅವನು ಜೀವನ ಮಾಡಕ್ ಮಾತ್ರ ಸಾಧ್ಯ ಆಯ್ತಿದೆ, ಅವ್ನ ಜೀವನ ಶೈಲಿನ ಬದಲಾಯಿಸ್ಕೊಳ್ಳಕ್ ಸಾಧ್ಯ ಆಯ್ತಿಲ್ಲ. ತುಂಬಾ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಗಳು ಬಂದಿದೆ, ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿಗಳು ಬಂದಿದೆ. ಯಾರು ಕೂಡ ಆ ಜನಕ್ಕೊಂದು ಒಳ್ಳೇದು ಮಾಡಬೇಕು ಅಂತ ಇಂಟೆನ್ಷನ್ ಬರುವಂತ ಕಂಪ್ನಿಗಳು ತುಂಬಾ ಕಮ್ಮಿ ಆಗಿರೋದಕ್ಕೆ
ಜನಕ್ಕೆ ಡೈರೆಕ್ಟ್ ಸೆಲ್ಲಿಂಗು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಒಂದು ಭಯ, ಇದು ಜನ ಐಡಿಯಾ ಬಿಸ್ನೆಸ್ಸು, ಚೈನ್ ಲಿಂಕು, ಈ ಥರ ಎಲ್ಲ ಎಕ್ಸಾಂಪಲ್ ಎಲ್ಲ ಕೊಟ್ಟು ಮಾಡ್ತಾರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟ್ ಇದು ವೆರಿ ಪ್ಯೂರ್ ಬಿಗ್ ಇಂಡಸ್ಟ್ರಿ, ಬಟ್ ಇಂಡಿಯಾದಲ್ಲಿ ಒಳ್ಳೆ ಕಂಪ್ನಿ ಬರ್ದಿರೋದಕ್ಕೆ ನಮಗೆಲ್ಲ ಒಂದು ಕಡೆ ಅನಿಸಿತ್ತು, ಯಾಕೆ ಯಾರು ಮಾಡಲಿಲ್ಲ ಪರವಾಗಿಲ್ಲ, ಯಾಕಂದರೆ ನಾವು ಎಲ್ಲರೂ ಅವ್ರು ಸರಿಯಿಲ್ಲ ಇವ್ರು ಸರಿಯಿಲ್ಲ ಅಂತ ಬ್ಲೇಮ್ ಮಾಡೋ ಬದಲು ಯಾಕೆ ನಾವು ಅದನ್ನು ಸರಿ ಮಾಡೋವಂಥ ಒಂದು ಪ್ರಯತ್ನ ಮಾಡಬಾರ್ದು ಅಂತ ಒಂದು ಡಿಸೈಡ್ ಮಾಡಿದ್ದು ನಾವು ಜನವರಿ 2, 2012 ಈ ಕಂಪ್ನಿನ ಸ್ಥಾಪನೆ ಮಾಡಿದೆವು. ಸೊ ಈ ಕಂಪ್ನಿ ಮೈನ್ ಉದ್ದೇಶ ಏನಿತ್ತು ಅಂದರೆ ಎಲ್ಲ ಥರ ಪ್ರಾಡಕ್ಟ್ ಇರ್ಬೋದು, ಜನದ ಹತ್ರ ಎಲ್ಲ ಇದೆ, ವಾಚ್ ಅಂತ ಹಿಡಿದು ಬಟ್ಟೆ ಅಂತ ಇಲ್ಲೆಲ್ಲ ಇಡದೆ ನಿಜವಾಗ್ಲೂ ಜನಕ್ಕೆ ಬೇಕಾಗಿರೋಂಥ ವಸ್ತು ಯಾವುದು ಅಂದರೆ, ಬೇಕಾಗಿರೋದು ಯಾವುದು ಅಂದರೆ ಖುಷಿ, ನಗು. ಆ ನಗು ನಮಗೆ ಎಲ್ಲಿ ಸಿಗುತ್ತೆ ಅಂದರೆ ಯಾವುದಾದ್ರು ಒಂದು ಟ್ರಿಪ್ಗೆ ಹೋದಾಗ ಸಿಗುತ್ತೆ. ಯಾಕಂದರೆ ಈಗ ಯಾರು ಕೂಡ ಟ್ರಿಪ್ಗೆ ಹೋಗೋಕ್ಕೆ ಹೆದರ್ಕೊಂತಾರೆ, ಯಾಕಂದರೆ ಟ್ರಿಪ್ಗೆ ಹೋದರೆ ಒಂದು 34,000 ಆಗುತ್ತೆ, ಅದೇ ದುಡ್ಡಿದ್ರೆ ನಾನು ಸಾಲ ತೀರಿಸ್ಕೋಬೋದು, ನನ್ನ ಕಮಿಟ್ಮೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಈ ರೀಸನಲ್ಲಿ ಯಾರು ಕೂಡ ಟ್ರಿಪ್ಗೆ ಹೋಗ್ತಿಲ್ಲ. ನಾವು ಇದನ್ನೇ ಏನು ಮಾಡೋ ಅಂದರೆ ಯಾಕೆ ಒಂದು ಮೆಂಬರ್ಶಿಪ್ ಪ್ಲಾನಲ್ಲಿ ಮಾಡಿ ಯಾಕೆ ಜನಕ್ಕೆ ಒಂದು ಟ್ರಿಪ್ಪು ಕೊಟ್ಟು ಒಂದು ಇನ್ಕಮು ಕೊಡಬಾರ್ದು ಅಂತ ಒಂದು ಡಿಸೈಡ್ ಮಾಡಿದೋ. ಸೊ 2012 ನಾವು ಸ್ಟಾರ್ಟ್ ಮಾಡಬೇಕಾದ್ರೆ 10 to 10 ಆಫೀಸು, ತುಂಬ ಜನ ನಮ್ಮನ್ನು ಆಡ್ಕೊಂಡ್ರು, ಕೆಲವರು ಬಂದಾಗ ಈ ಕಂಪ್ನಿಗಳು ನೀಡಲ್ಲ, ನಿಜವಾಗ್ಲೂ ನೀವೆಲ್ಲ ಕೊಡೋಕ್ಕಾಗಲ್ಲ ಅಂತ. ನಮಗೆ ನಾವು ಮಾಡೋ ಕೆಲಸದ ಮೇಲೆ ತುಂಬ ನಂಬಿಕೆ ವಿಶ್ವಾಸ ಇತ್ತು. ಅದಕ್ಕಿಂತ ನಮ್ಮ ಮೆಂಬರ್ಸು ಇವತ್ತು ನಿಜವಾಗ ಖುಷಿಯಾಗುತ್ತೆ. ಈ ಕಂಪ್ನಿ ಸ್ಟಾರ್ಟ್ ಆಗಿ 7 years ಕಂಪ್ಲೀಟ್ ಆಯ್ತಿದೆ, ಜನವರಿ 2nd ಬರ್ತಿದೆಯಲ್ಲ 2019, 7 years ಕಂಪ್ಲೀಟ್ ಆಗುತ್ತೆ. ಆ ಸಪೋರ್ಟು, ಆ 7 ವರ್ಷದ ಸಪೋರ್ಟು ನಮ್ಮ ಮೆಂಬರ್ಸ್ ನಮಗೆ ಕೊಟ್ಟಿದ್ದಿದೆಯಲ್ವಾ, ಅದು ಇವತ್ತಿನವರೆಗೂ ಯಾವ ಕಂಪ್ನಿಗೂ ಕೂಡ ಅಂತ ಸಿಗೋದಂತ ಭಾಗ್ಯ ನಮಗೆ. ಸಂಸ್ಥೆಯ ಮೆಂಬರ್ಶಿಪ್ ಬೇಕಾಗಿರೋರು ಇಂತಿಷ್ಟು ಹಣವನ್ನ ಪಾವತಿಸಬೇಕು, ನಂತರ ಪಾವತಿಸಿದ ಹಣ ದುಪ್ಪಟ್ಟು ಸಿಗಲಿದೆ. ಈ ಧ್ಯೇಯ ಮೇಲೆ ಸೂಪರ್ ರಾಯಲ್ ಹಾಲಿಡೇ ಇಂಡಿಯಾ ಸಂಸ್ಥೆ ಆಳೆತ್ತರಕ್ಕೆ ಬೆಳೆದು ನಿಂತಿದ್ದು ಇದೀಗ ಬೆಂಗಳೂರಿನ ಟಾಪ್ 1 ಮಾರ್ಕೆಟಿಂಗ್ ರೆಫರಲ್ ಕಂಪನಿಯಾಗಿದೆ. ಹನ್ನೆರಡನೇ ಇಸ್ವಿನಲ್ಲಿ ಜಸ್ಟ್ ಒಂದು 10x10 ಆಫೀಸ್ ಮುಖಾಂತರ ಶುರು ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಇವತ್ತು ಸುಮಾರು 7 ವರ್ಷದಲ್ಲಿ ಸಾರ್ವಜನಿಕರ ಒಂದು ಸಪೋರ್ಟ್ ಮುಖಾಂತರ ತುಂಬ ದೊಡ್ಡ ಮಟ್ಟದಲ್ಲಿ ಬೃಹದಾಕಾರವಾಗಿ ಬೆಳೆದಿದೆ. ಸೊ ಇವಾಗ ನಾವು ಗೋವಾದಲ್ಲಿ ನಮ್ಮದೇ ರಾಯಲ್ ಪರ್ಲ್ ರೆಸಾರ್ಟಲ್ಲಿ ಕೂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಸೊ ವಿಚಾರ ಏನಂತ ಹೇಳಿದರೆ 2012 ಇಸ್ವಿನಲ್ಲಿ ನಾವು ಈ ಒಂದು ಸರ್ವಿಸ್ ಓರಿಯೆಂಟೆಡ್ ಕಂಪ್ನಿನ ನಾವು ಮಾಡಿದಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದಿದ್ರಿಂದ ನಮ್ಮನ್ನು ಯಾರೂ ಕೂಡ ನಂಬಿಲ್ಲ, ಮೀನ್ಸ್ ಇಷ್ಟೊಂದು ಒಳ್ಳೆ ಸರ್ವಿಸನ್ನು ಇಷ್ಟು ಕಡಿಮೆ ಬಜೆಟಲ್ಲಿ ಕೊಡೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಹೇಳಿ ಅವರು ಯೋಚನೆ ಮಾಡ್ತಾಯಿದ್ರು. ಯಾವಾಗ ಕೆಲವೊಂದು ವ್ಯಕ್ತಿಗಳು ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ನೋಡೋಣ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಯಾವಾಗ ನಮ್ಮನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡ್ರು. ಸೊ ಡೇ ಬೈ ಡೇ ಬರ್ತಕ್ಕಂತಹ ಗ್ರೂಪ್ಗಳು, ಬರ್ತಕ್ಕಂತಹ ಸಾರ್ವಜನಿಕ ಬಂಧುಗಳು ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿಕೊಂಡ್ರು. ಎಸ್, ಕೊಡೋ ದುಡ್ಡಿಗಿಂತನೂ ಡಬಲ್ ಆಗಿ ನಮಗೆ ಸರ್ವಿಸ್ ಸಿಗ್ತಾ ಇದೆ, ಇದನ್ನು ಈ ಸಂಸ್ಥೆನ ಖಂಡಿತವಾಗ್ಲೂ ನಾವು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೋದು. ಅದಲ್ಲದೆ ಎಷ್ಟೋ ಜನ ಅಂದರೆ ಈಗ ಸಾರ್ವಜನಿಕ ಬಂಧುಗಳು ಏನು ಬಂದಿದ್ದಾರೆ, ಬಂದಾದ ನಂತರ ಇದರಲ್ಲಿ ನಮ್ಮ ಒಂದು ಸರ್ವಿಸನ್ನು ಮೀನ್ಸ್ ಈ ಒಂದು ಟೂರನ್ನು, ಈ ಒಂದು ಟ್ರಿಪ್ಪನ್ನು ಎಂಜಾಯ್ಮೆಂಟ್ ಮಾಡಿದವರು ಇದನ್ನು 4 ಜನರಿಗೆ ತಿಳಿಸಿದಾಗ ಸಾರ್ವಜನಿಕ ಬಂಧುಗಳಲ್ಲಿ ಎಷ್ಟೋ ಜನ ಉದ್ಯೋಗ ನಿಮಿತ್ತವಾಗಿ ಬಂದವರಿದ್ದವರಿದ್ದರು, ಅದಲ್ಲದೆ ಇನ್ನೊಂದು ಸೋರ್ಸ್ ಆಫ್ ಇನ್ಕಮನ್ನು ಎಕ್ಸ್ಪೆಕ್ಟ್ ಮಾಡುವವರು ಇದ್ದಿದ್ರು. ಸೊ ಅವ್ರೇನು ಮಾಡಿದ್ರು ಅಂತೇಳಿ ಹೇಳಿದ್ರೆ ನಮ್ಮ ಕಂಪ್ನಿನ ಪ್ರಮೋಟ್ ಮಾಡ್ತಾ ಹೋದ್ರು. ಸೊ ನಾವು ನಮಗೆ ಬರ್ತಕ್ಕಂತಹ ಲಾಭಾಂಶದಲ್ಲಿ ಸಮ ಆಫ್ ಅಮೌಂಟನ್ನು ನಾವು ಅದನ್ನು ಲಾಭಾಂಶವಾಗಿ ಕೊಡ್ಲಿಕ್ಕೆ ಶುರು ಮಾಡಿದ್ವಿ. ಇವತ್ತು ಹತ್ತತ್ರ ಸುಮಾರಷ್ಟು ವ್ಯಕ್ತಿಗಳು ನಮ್ಮಲ್ಲಿ ಓವರಾಲ್ ನಮ್ಮ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ ಈ ಸರೌಂಡಿಂಗಲ್ಲಿ ನೋಡಿದಾಗ ಹಲವಾರು ಸಂಸಾರಗಳು, ಹಲವಾರು ಸಾವಿರಾರು ಕುಟುಂಬಗಳು ನಮ್ಮ ಒಂದು ಸಂಸ್ಥೆ ಮುಖಾಂತರ ಅವರ ಜೀವನವನ್ನು ರೂಪಿಸ್ಕೊಳ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಅವರ ಲೈಫನ್ನು ಸರ್ವೈವ್ ಮಾಡ್ಕೊಳ್ತಾ ಇದ್ದಾರೆ. ಡೇ ಬೈ ಡೇ ಹತ್ತತ್ರ ತಿಂಗಳಿಗೆ 3-4 ಬ್ಯಾಚ್ಗಳು ನಾವು ಮಾಡ್ತಾ ಇದ್ದವರು, ಇವತ್ತು ಎವ್ರಿ ಡೇ ನಾವು ಹತ್ತತ್ರ 8-10 ಬ್ಯಾಚ್ ಮಾಡೋ ಲೆವೆಲ್ಗೆ ಹೋಗಿದ್ದೀವಿ. ಒಂದೊಂದು ಗ್ರೂಪಲ್ಲಿ ಕಡಿಮೆ ಅಂತೇಳಿ ಹೇಳಿದ್ರು 60-70 ಜನ, 100-120 ಜನ ಇದ್ದಾರೆ. ಸೊ ಇದನ್ನೆಲ್ಲ ಮಾಡ್ತಕ್ಕಂತಹ ನಮ್ಮ ಮೆಂಬರ್ಸ್ಗಳು, ನಮ್ಮಲ್ಲಿ ಜೊತೆಯಲ್ಲಿ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಕ್ಕಂತಹ ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳಿಗೆ ಮತ್ತು ನಮ್ಮ ಎಕ್ಸಿಕ್ಯೂಟಿವ್ಗಳಿಗೆ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಸಂಸ್ಥೆ ಪರವಾಗಿ ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಂಸ್ಥೆ
ಸಂಸ್ಥೆಯಲ್ಲಿ ಮೆಂಬರ್ ಆಗಿ ಪ್ರಮೋಟ್ ಮಾಡಿ ಲಾಭ ಗಳಿಸಿ. ಟಾರ್ಗೆಟ್ ರೀಚ್ ಆದ್ರೆ ಮೆಂಬರ್ ಗಳಿಗೆ ಬಂಪರ್ ಕೊಡುಗೆ. ಒಂದು 25 ವರ್ಷ ಜೋಡಿ ಇದೆ, ಇನ್ನೊಂದು 30 ವರ್ಷ ಆಗಿರೋ ಜೋಡಿ ಇದೆ, ಅವ್ರು ಇನ್ನೂ ಕೂಡ ತುಂಬಾ ಹ್ಯಾಪಿ ಆಗಿದ್ದಾರೆ. ಸೊ ಇಲ್ಲಿ ಕೂತ್ಕೊಂಡವರಲ್ಲಿ ಏನಾದ್ರು ಸಮಸ್ಯೆ ಇದೆಯಾ? ಹೌದು, ಈ ಸಂಸ್ಥೆಯಲ್ಲಿ ನೀವು ಕೈ ಜೋಡಿಸಬೇಕು ಅಂತಿದ್ರೆ ಮೊದಲಿಗೆ ನೀವು ಈ ಸಂಸ್ಥೆಯಲ್ಲಿ ಮೆಂಬರ್ಶಿಪ್ ಅನ್ನ ಪಡೆದುಕೊಳ್ಳಿ, ನಂತರ ಇಂತಿಷ್ಟು ಹಣವನ್ನ ಕಟ್ಟಿ ಮೆಂಬರ್ ಆಗಿ. ಇದಾದ ಬಳಿಕ ನಿಮಗೆ ಟಾರ್ಗೆಟ್ ಅನ್ನ ನೀಡಲಾಗಿರುತ್ತೆ. ಒಂದು ವೇಳೆ ಟಾರ್ಗೆಟ್ ರೀಚ್ ಆದ್ರೆ ನಿಮ್ಗೆ ಲಕ್ ಖುಲಾಯಿಸುತ್ತೆ, ಯಾಕಂದ್ರೆ ಟಾರ್ಗೆಟ್ ರೀಚ್ ಆದ್ರೆ ನಿಮ್ಗೆ ಬರೋ ಲಾಭ ದುಪ್ಪಟ್ಟಾಗಲಿದೆ. ಬಜೆಟ್ ಅಲ್ಲೂ ಕೂಡ ಇಷ್ಟು ಅಚೀವ್ಮೆಂಟ್, ಇಷ್ಟು ಎಂಜಾಯ್ಮೆಂಟ್ ಮಾಡಬಹುದು ಅಂತ ಸೂಪರ್ ರಾಯಲ್ ಬಿಟ್ಟರೆ ನೀವೆಲ್ಲೂ ಉಟ್ಲಿಕ್ಕೆ ಸಾಧ್ಯಲ್ಲ ಸರ್. ಅಷ್ಟು ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ, ಬಹಳ ಖುಷಿ ಆಯ್ತು. ಅದ್ರ ಜೊತೆಗೆ ಬಹಳ ಹೆಮ್ಮೆ ಪಡುವ ವಿಚಾರ ಏನಂತ ಹೇಳಿದ್ರೆ, ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಟೋಟಲ್ ಆಗಿ ನನ್ನ ಟೀಮಿಂದ 400 ಜನ ವ್ಯಕ್ತಿಗಳನ್ನ ಟ್ರಿಪ್ಗೆ ಪ್ರಮೋಟ್ ಮಾಡಿದ್ದೀನಿ ಸರ್. 400 ಪೀಪಲ್ 8 ತಿಂಗಳಲ್ಲಿ 400 ಜನ ವ್ಯಕ್ತಿಗಳನ್ನ ಟ್ರಿಪ್ ಕರ್ಕೊಂಬಂದಿದ್ದೀನಿ. ಈ 400 ಜನ ವ್ಯಕ್ತಿಗಳು ಮಾಡಿದವ್ರು ಎಲ್ಲರೂ ಕೂಡ ಬಿಸ್ನೆಸ್ಸಲ್ಲಿ ಸೀರಿಯಸ್ ಆಗಿ ತಗೊಂಡು ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಏನಕ್ಕೆ ಈ ವಿಚಾರನ ಪ್ರತಿ ಸರಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಸರ್ ಕಂಪನಿ ಟೂರಿಸಂ ರಿಲೇಟೆಡ್ ಬಿಸ್ನೆಸ್ ನಡೀತಾ ಇರೋದು, ಯಾವಾಗಲೂ ಹೇಳ್ತೀವಿ ಡೊಮ್ಯಾಸ್ಟಿಕ್ ಟ್ರಿಪ್ನ ಈ ಬಿಸ್ನೆಸ್ಸಲ್ಲಿ ನೋಡಬೇಕು, ಅದಾದಮೇಲೆ ಇಲ್ಲಿ ಬಂದ ಮೇಲೆ ಸರ್ವಿಸ್ನ ನೋಡಬೇಕು. ಇವೆರಡೂ ಚೆನ್ನಾಗಿ ಅರ್ಥ ಆಯಿತು ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಇನ್ಕಮ್ ಬರುತ್ತೆ ಈ ಕಂಪ್ನಿ ಮುಖಾಂತರ. ಸೊ ನಾವು ಯಾವಾಗಲೂ ನಾವು ಪ್ಲ್ಯಾನ್ ಕೊಡಬೇಕಾದ್ರೆ ಹೊಸ ವ್ಯಕ್ತಿಗಳಿಗೆ ಪ್ಲ್ಯಾನ್ ಕೊಡಬೇಕಾದ್ರೆ ಯಾವಾಗಲೂ ಅಷ್ಟೇ, ಸರ್ ಹೊರಗಡೆಗಿಂತ ಕಡಿಮೆ ಬಜೆಟಲ್ಲಿ ನಿಮಗೆ ಡೊಮ್ಯಾಸ್ಟಿಕ್ ಟ್ರಿಪ್ ಸಿಗತ್ತೆ, ಹೊರಗಡೆಗಿಂತ ಸೂಪರಾಗಿ ಸರ್ವಿಸ್ ಸಿಗತ್ತೆ. ಇದೆರಡರ ಜೊತೆಗೆ ಮೇಯ್ನ್ ಆಗಿ ಈ ಕಂಪ್ನಿ ಕೊಡುವಂಥದ್ದು ಏನು ಸರ್? ಇನ್ಕಮ್. ಒಬ್ಬ ಸಾಮಾನ್ಯ ವರ್ಗದ ವ್ಯಕ್ತಿಗಳೆಲ್ಲರೂ ಕೂಡ ಬಂದು ಈ ಬಿಸ್ನೆಸ್ಸಲ್ಲಿ ಯಾವ ಲೆವೆಲ್ಗಾದ್ರೂ ಬೇಕಾದ್ರೂ ಬೆಳಿಬೋದು ಅಂತ ತೋರಿಸ್ಕೊಡ್ತಾ ಇರುವಂಥ ಇಬ್ಬರು ವ್ಯಕ್ತಿಗಳು ಇವತ್ತು ಈ ಕಂಪ್ನಿನ ಕ್ರಿಯೇಟ್ ಮಾಡಿದ್ದಾರೆ. ತಿಂಗಳ ನಂತರ ನೀವು ಈ ಸಂಸ್ಥೆಯ ಪ್ರಮೋಟರ್ ಆಗಿ ಬೆಳಿಬಹುದು. ಇದಕ್ಕೆ ನೀವು ಮಾಡಬೇಕಾಗಿರುವುದು ಇಷ್ಟೇ: ಮೊದಲು ಸೂಪರ್ ರಾಯಲ್ ಹಾಲಿಡೇ ಸಂಸ್ಥೆಯ ಮೆಂಬರ್ ಆಗಿ, ನಂತರ ಕಾಲಕ್ರಮೇಣ ನೀವೇ ಈ ಸಂಸ್ಥೆಯ ಪ್ರಮೋಟರ್ ಆಗ್ತೀರಿ. ನಿಮ್ಮ ಶ್ರಮಕ್ಕೆ ಸಂಸ್ಥೆ ಅವಾರ್ಡ್ ಮತ್ತು ರಿವಾರ್ಡ್ ಗಳನ್ನು ಕೂಡ ಕೊಡುತ್ತೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ, ಸಂಸ್ಥೆಯನ್ನ ಬೆಳೆಸಿ ನೀವು ಬೆಳೆಯಿರಿ. Amazing for me. And thank you for your holiday. ಅಂದಾಗೆ ಇಷ್ಟೆಲ್ಲ ಅವಕಾಶಗಳನ್ನ ಕೊಡ್ತಾ ಇರುವ ಸೂಪರ್ ರಾಯಲ್ ಹಾಲಿಡೇ ಸಂಸ್ಥೆಯಿಂದ ಮೆಂಬರ್ ಗಳಿಗೆ ಇನ್ನಷ್ಟು ಆಫರ್ ಗಳಿವೆ. ಅಷ್ಟಕ್ಕೂ ಮೆಂಬರ್ ಗಳಿಗೆ ಸಿಗ್ಲಿರೋ ಮತ್ತಷ್ಟು ಬಂಪರ್ ಕೊಡುಗೆಗಳೇನು, ಈ ಬಗ್ಗೆ ಹೇಳ್ತೀವಿ ಸ್ಮಾಲ್ ಬ್ರೇಕ್ ನ ನಂತರ. ಫ್ಯಾಷನ್ ಸೇಲ್ ಸುಮ್ಮನಿರು, ಬರುತ್ತಾ ಇರ್ತವೆ ಗುರು. ಇದು ಅನ್ಮಿಸಬಲ್ ಆಗಿದೆ. ಯಾಕೆ ಕಣೋ? ಯಾಕಂದ್ರೆ ಎಲ್ಲಾ ಫ್ಯಾಷನ್ ಸೇಲ್ ಗಳ ಬಾಸ್ ಇದು. Flipkart Fashion ನ ಬೆಸ್ಟ್ ಆಫ್ ಸೀಸನ್ ಸೇಲ್ ಅಂದ್ರೆ ಬಾಸ್ ವಿತ್ ನೆವರ್ ಬಿಫೋರ್ ಪ್ರೈಸಸ್ ಆನ್ ಪ್ರೀಮಿಯಂ ಬ್ರ್ಯಾಂಡ್ಸ್ ಅಂಡ್ ಫ್ರೆಶ್ ಕಲೆಕ್ಷನ್ಸ್ 20th to 24th December. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ನಿಮ್ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯಾ? ಉಪ್ಪ ಹೌದು. ಕೋಲ್ಗೇಟ್ ಆಕ್ಟಿವ್ ಸಾಲ್ಟ್ ನಲ್ಲಿ ಇದೆ ಉಪ್ಪಿನ ಮೈಕ್ರೋ ಕ್ರಿಸ್ಟಲ್ಸ್. ಹಲ್ಲಿನ ಸಮಸ್ಯೆ ಚಾನ್ಸೇ ಇಲ್ಲ. ನಿಮ್ಮ ಲೈಫ್ ಚೇಂಜ್ ಮಾಡೋ ಗುಡ್ ಟೈಮ್. ಪ್ರತಿದಿನ ಬೆಳಗ್ಗೆ 6:30 ಹಾಗೂ ಸಂಜೆ 5:30
ನಿಮ್ಮ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆ? ಹಾಗಾದ್ರೆ ನಿಮ್ಮ ಮಕ್ಕಳ ಗಾಯನದ ವಿಡಿಯೋವನ್ನ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 9513952. ಕುಸ್ತಿಯವರೇ ದೃಢೀಕರಿಸುತ್ತಾರೆ. ಅಷ್ಟಕ್ಕೂ ಪ್ರೊಮೋಟರ್ಸ್ ಮತ್ತು ಮೆಂಬರ್ಗಳಿಗೆ ಸೂಪರ್ ರಾಯಲ್ ಹಾಲಿಡೇ ಸಂಸ್ಥೆ ನೀಡೋ ಆ ಸೂಪರ್ ಕೊಡುಗೆಗಳೇನು, ಈ ಬಗ್ಗೆ ಮೆಂಬರ್ಗಳು ಹೇಳುವುದೇನು, ಬನ್ನಿ ನೋಡ್ಕೊಂಡು ಬರೋಣ ಈ ಸ್ಟೋರಿಯಲ್ಲಿ. ದರದಲ್ಲಿ ಎಂಜಾಯ್ ಮಾಡಿ ಲೈಫ್ ಟೈಮ್ ಮೆಂಬರ್ಶಿಪ್. ಅತಿ ಕಮ್ಮಿ ಬಜೆಟ್ ನಲ್ಲಿ ಗೋವಾ ಬೀಚ್ ಗಳಲ್ಲಿ ಸುತ್ತಾಡಿ. ಮೊದಲು 12,999 ರೂಪಾಯಿಗಳನ್ನ ಪಾವತಿಸಿದ ಮೆಂಬರ್ಗಳಿಗೆ ಟ್ರಿಪ್ ಪ್ಯಾಕೇಜ್ ಗಳು ಸಿಗಲಿದೆ. ಈ ಸಂಸ್ಥೆಯ ಮುಖ್ಯ ಉದ್ದೇಶವೇ ಪ್ರವಾಸೋದ್ಯಮವನ್ನ ಶೈನ್ ಮಾಡುವುದು. ಅದಕ್ಕಾಗಿಯೇ ಈ ಸಂಸ್ಥೆಯ ಮಾಲೀಕರಾದ ಪ್ರಶಾಂತ್ ಮತ್ತು ಮಧುಕರ್ ಅವರು ಮೊದಲು ಟ್ರಿಪ್ಗಳನ್ನ ಮೆಂಬರ್ಗಳಿಗೆ ಬಂಪರ್ ಗಿಫ್ಟ್ ಕೊಟ್ಟಿದ್ರು. ಆಗುತ್ತೆ. ಈ ಕಂಪ್ನಿ ಸ್ಟಾರ್ಟ್ ಆಗಿ 7 ಇಯರ್ಸ್ ಕಂಪ್ಲೀಟ್ ಆಯ್ತಿದೆ. ಜನವರಿ 2nd ಬರ್ತಿದೆಯಲ್ಲ 2019, 7 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಆ ಸಪೋರ್ಟ್, ಆ 7 ವರ್ಷದ ಸಪೋರ್ಟ್ ನಮ್ಮ ಮೆಂಬರ್ಸ್ ನಮಗೆ ಕೊಟ್ಟಿದ್ದಿದೆಯಲ್ವಾ, ಅದು ಇವತ್ತಿನವರೆಗೂ ಯಾವ ಕಂಪ್ನಿಗೂ ಕೂಡ ಅಂತ ಸಿಗೋದಂತ ಭಾಗ್ಯ ನಮ್ದು. ಯಾಕೆಂದ್ರೆ ಯಾವುದೇ ಒಂದು ಕಂಪ್ನಿ ಆಗಿ ಜನ ಡೌಟಲ್ಲಿ ನೋಡ್ತೇವ್ರು, ಬಟ್ ರಾಯಡಸ್ ಅಲ್ಲಿ ಮಾತ್ರ ನಮ್ಮ ಮೆಂಬರ್ಸ್ ನನ್ನ ಫ್ಯಾಮಿಲಿ ಮೆಂಬರ್ಸ್ಗಿಂತ ಆಸ್ ಎ ಬ್ರದರ್ ತರ ನೋಡಿ ಇವತ್ತು ಈ ಕಂಪ್ನಿನ ಎಷ್ಟು ಬಿಲೀಫ್ ಮಾಡಿದಾರೆ ಅಂದ್ರೆ, ಯಾಕಂದ್ರೆ ನನ್ನ ಬ್ಯಾಕ್ ಗ್ರೌಂಡ್ ಏನೂ ಇಲ್ಲ, ನಾನು ಕೂಡ ಮಿಡಲ್ ಲೈಫ್ ಇಂತಾನೆ ಬಂದಿದ್ದು. ಬಟ್ ನಮ್ದೆಲ್ಲೋ ಒಂದು ಕಿಚ್ಚಿತ್ತು, ಜನಕ್ಕೆ ಒಂದು ಒಳ್ಳೆ ಕಾನ್ಸೆಪ್ಟ್ ಕೊಡಬೇಕು, ಒಳ್ಳೆ ಟ್ರಿಪ್ ಕೊಡಬೇಕು, ಆ ಟ್ರಿಪ್ ಇಂತ ಒಂದು ಒಳ್ಳೆ ಸೋರ್ಸ್ ಕೊಡಬೇಕು ಅಂತ ಅನ್ಕೊಂಡಿದ್ದು. ಬಟ್ ಇದನ್ನೆಲ್ಲ ಕೆಲವರು ರಿಜೆಕ್ಟ್ ಮಾಡಿದ್ರೇನು ಕೂಡ ಕೆಲವರು ಅಕ್ಸೆಪ್ಟ್ ಮಾಡ್ಕೊಂಡ್ರು, ಪರವಾಗಿಲ್ಲ ಇವ್ರು ಒಳ್ಳೇದು ಮಾಡೋಕ್ಕೆ ಬಂದಿದ್ದಾರೆ ಪ್ರತಿಯೊಂದು ಅಂತ. ಸೊ ಹಂಗೆ ಬೆಳೀತಾ ಬೆಳೀತಾ ಏನಾಯ್ತು ಅಂದರೆ ನಾವು ಟ್ರಿಪ್ಗಳನ್ನ ಜಾಸ್ತಿ ಕಂಡಕ್ಟ್ ಮಾಡೋಕ್ಕೆ ಶುರು ಮಾಡಿದ್ವು. ಒಬ್ಬ ಆರ್ಡಿನರಿ ವ್ಯಕ್ತಿನೂ ಕೂಡ ಟ್ರಿಪ್ಗೆ ಬಂದು ಎಂಜಾಯ್ ಮಾಡ್ಕೊಂಡು ಆದಮೇಲೆ ನಿಜವಾಗ್ಲೂ ಓ ರಾಯಡೇಸ್ ಅಂದರೆ ಇದು, ರಾಯಡೇಸ್ ಅಲ್ಲಿ ನಾವು ಮಾಡ್ಬೋದು, ಒಳ್ಳೆ ಸೋರ್ಸ್ ಆಫ್ ಇನ್ಕಮ್ ಇದೆ. ಒಬ್ಬ ಮಿಡಲ್ ಕ್ಲಾಸ್ ಪೀಪಲ್ ಈಗ ನಾವು ಪ್ರೆಸೆಂಟ್ಲಿ ತೊಗೊಂತಿರೋದು 4,500 ಇಂದ 6,000 ಸರ್ವಿಸ್ ಅಮೌಂಟು. ಬಟ್ ಈಗ ಹೊಸ ಪ್ಲಾನ್ ಕೂಡ ಲಾಂಚ್ ಮಾಡಿದ್ದೀವಿ, ಆ ಪ್ಲಾನಲ್ಲಿ ಫ್ರೀ ಟ್ರಿಪ್ ಕೂಡ ಅವ್ರಿಗೆ ಪ್ರೊವೈಡ್ ಆಗುತ್ತೆ. ಒಬ್ಬ ಆರ್ಡಿನರಿ ವ್ಯಕ್ತಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು, ಸೊ ಅದರಿಂದ ಒಂದು ಸೋರ್ಸ್ ಆಫ್ ಇನ್ಕಮ್ ತೊಗೋಬೇಕು ಅಂತ ಒಂದು ಮೈನ್ ಇಂಟೆನ್ಷನ್ ಇಂತ ಮಾಡ್ದು. ಬಟ್ ಇವತ್ತು ಎಲ್ಲರಿಗೂ ಖುಷಿಯಾಗಿದೆ ಅಂದರೆ, ನಮ್ಮದೇ ಆದ ರೆಸಾರ್ಟಲ್ಲಿ ಇವತ್ತು ಕೂತ್ಕೊಂಡು ಮಾತಾಡ್ತಿದ್ದೀವಿ ಅಂದರೆ ಬಿಕಾಸ್ ಆಫ್ ನಮ್ಮ ಮೆಂಬರ್ ಸಪೋರ್ಟು. ಕ್ರೂಸ್ ಬಗ್ಗೆ ಇರ್ಬೋದು, ಬೇರೆ ಇರ್ಬೋದು, ಆ ಟ್ರಿಪ್ ಎಂಜಾಯ್ಮೆಂಟು. ಒಬ್ಬ ಆರ್ಡಿನರಿ ವ್ಯಕ್ತಿಯು ಕೂಡ ಹೇಳ್ತಾನೆ, ಈ ಟ್ರಿಪ್ಗೆ ಬಂದರೆ ಸರ್ ಮಿನಿಮಮ್ 25,000-30,000 ಆಗೋಂಥ ಟ್ರಿಪ್ಪು, ನೀವು 6,000ಗೆಲ್ಲ 4,500 ಕೊಡ್ತೀರಲ್ಲ ಸರ್, ನಿಯರ್ಲಿ ಗ್ರೇಟು. ಇವರು ಹೇಳೋ ರೀತಿ ಅತಿ ಕಡಿಮೆ ಬಜೆಟ್ ನಲ್ಲಿ ಇಡೀ ಲೋಕವನ್ನ ಸುತ್ತೋ ಅವಕಾಶವನ್ನ ಈ ಒಂದು ಸಂಸ್ಥೆ ನೀಡುತ್ತಿದೆ. ಆಯುರ್ವೇದಿಕ್ ಪ್ರಾಡಕ್ಟ್ ಗಳ ಜೊತೆಗೆ ದೇಶೀಯ ಪ್ರವಾಸ ಮಾಡಬಹುದು, ಕಡಿಮೆ ದರದಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ ಅನ್ನ ಎಂಜಾಯ್ ಮಾಡಬಹುದು. ತುಂಬಾ ಜನ ವ್ಯಕ್ತಿಗಳಿಗೆ ಅಂದ್ರೆ ನಮ್ಮಲ್ಲಿ 2 types ಆಫ್ ಕ್ಯಾಟಗರಿ ಪೀಪಲ್ಸ್ ಇರ್ತಾರೆ. ಒಂದು ಮಿಡ್ಲ್ ಕ್ಲಾಸ್ ಅಂಡ್ ಅಬೋವ್ ಪೀಪಲ್ಸ್, ಇನ್ನೊಂದು ಮಿಡ್ಲ್ ಕ್ಲಾಸ್ ಅಂಡ್ ಬಿಲೋ ಮಿಡ್ಲ್ ಕ್ಲಾಸ್, ಅದರಿಗಿಂತ ಕೆಳ ಮಟ್ಟದ ವ್ಯಕ್ತಿಗಳು. ಸೊ ಇಲ್ಲಿ ದೊಡ್ಡವನು ಚಿಕ್ಕವನು ಅನ್ನೋ ವ್ಯತ್ಯಾಸವನ್ನು ಸಮಾಜನೇ ಮಾಡಿರೋದ್ರಿಂದ, ಸೊ ನಾವು ಅದನ್ನು ತುಂಬಾ ಚಾಲೆಂಜ್ ಆಗಿ ತಗೊಂಡು ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ಹೊರಗಡೆ ಜಗತ್ತಿನ ಯಾವುದೇ ಒಬ್ಬ ವ್ಯಕ್ತಿ ಬಿಲೋ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಆಗಲಿ ಅಥವಾ ಅಬೋವ್ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಆಗಲಿ, ನಾವು ಕೊಡುವಂಥ ಸರ್ವಿಸ್ ಈಕ್ವಲ್ ಆಗಿ ರೀಚ್ ಆಗೋ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ತುಂಬ ಕಡಿಮೆ ಬಜೆಟಲ್ಲಿ ಇವತ್ತು ದೇಶೀಯ ಟ್ರಿಪ್ಗಳನ್ನು ನಾವೇನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂದರೆ ನ್ಯಾಷನಲ್ ಟ್ರಿಪ್ಗಳನ್ನು ಏನು ಪ್ರೊವೈಡ್ ಮಾಡ್ತಾ ಇದ್ದೀವಿ, ಅದೇ ಥರದಲ್ಲಿ ನಾವು ಬ್ಯಾಂಕಾಕ್ ಆ್ಯಂಡ್ ಪಟಾಯ, ಮಲೇಷ್ಯಾ, ದುಬೈನ ಕೂಡ ಮಾಡ್ತಾ ಇದ್ದೀವಿ. ಇದು ಕೂಡ ಅಷ್ಟೇ,
ಬಿಲೋ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ತುಂಬ ಕೈಗೆಟಕುವಂಥ ದರದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅಬೌವ್ ಮಿಡ್ಲ್ ಕ್ಲಾಸ್ ಪೀಪಲ್ಸು ದುಡ್ಡಿದ್ದವರು ಹೇಗೆ ಇದನ್ನು ಎಂಜಾಯ್ಮೆಂಟ್ ಮಾಡ್ತಾರೋ ಆ ಲೆವೆಲ್ಲಿಗೆ ನಾವು ಆ ಟ್ರಿಪ್ಪನ್ನು ರೀಚ್ ಮಾಡಿಸ್ತಾ ಇದ್ದೀವಿ. ಹಾಗಾಗಿ ನಮ್ಮಲ್ಲಿ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ತುಂಬ ಜನ ಇದ್ದಾರೆ. ಅವರೆಲ್ಲರ ಹಾರೈಕೆ ಮುಖಾಂತರ ಈ ಒಂದು ಸಂಸ್ಥೆ ಬೆಳೀತಾ ಇದೆ. ಸೊ ಅವರಿಗೆ ಕೂಡ ನಾವು ಧನ್ಯವಾದನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಅ ಲಾಟ್ ಸರ್. ಮೆಂಬರ್ಗಳಿಗೆ ಸಿಗುತ್ತೆ ಗೋವಾ ಟ್ರಿಪ್, ಒಟ್ಟು 13 ಬೀಚ್ಗಳು. ವಾಸ್ತವ್ಯಕ್ಕೆ ಒದಗಿಸಲಾಗುತ್ತೆ ಉತ್ತಮ ರೆಸಾರ್ಟ್ಗಳನ್ನ. ಮೊದಲೇ ಹೇಳಿದಂತೆ ಅತಿ ಕಡಿಮೆ ಬೆಲೆಯಲ್ಲಿ ಎಂತಹ ಪ್ರವಾಸಗಳನ್ನ ಈ ಸಂಸ್ಥೆ ನೀಡುತ್ತಿದೆ. ಇನ್ನು ಮೆಂಬರ್ಗಳಿಗೆ ಗೋವಾ ಟ್ರಿಪ್ಗೆ ಹೋಗೋ ಅವಕಾಶ ಸಿಗುತ್ತೆ. ಈ ಟ್ರಿಪ್ನಲ್ಲಿ ಒಟ್ಟು 12 ಬೀಚ್ಗಳಿಗೆ ಕರೆದೊಯ್ಯಲಾಗುತ್ತೆ. 3 ದಿನ 3 ರಾತ್ರಿಗಳು ನಾರ್ತ್ ಗೋವಾ, ಸೌತ್ ಗೋವಾ ಬೋಟ್ ಕ್ರೂಸರ್ಗಳಲ್ಲಿ ಸುತ್ತಾಡೋ ಅವಕಾಶ ನಿಮ್ಮದಾಗುತ್ತೆ. ಒಂದೇ ಒಂದು ಸಲ ಸೂಪರ್ ರಾಯಲ್ ಹಾಲಿಡೇಸ್ನ ಟ್ರಿಪ್ಪನ್ನ ಎಂಜಾಯ್ ಮಾಡಿದೆ, ತಕ್ಷಣ ಡಿಸೈಡ್ ಮಾಡಿದೆ ನಾನು ಸ್ಕೂಲ್ ಜಾಬನ್ನು ರಿಸೈನ್ ಮಾಡಿ ಫುಲ್ ಟೈಮ್ ನನ್ನ ಥರ ಯಾರೆಲ್ಲ ಎಂಜಾಯ್ ಮಾಡೋಕ್ಕೆ ಆಗಿಲ್ಲ ಅಂಥವ್ರನ್ನ ಎಂಜಾಯ್ ಮಾಡಿಸಿದರೆ ನನಗೆ ಒಂದು ಬ್ಯೂಟಿಫುಲ್ ಇನ್ಕಮ್ ಜನ್ರೇಟ್ ಆಗುತ್ತೆ, ಜೊತೆಗೆ ನನ್ನ ಲೈಫ್ ಸ್ಟೈಲ್ನ ಕೂಡ ನಾನು ಚೇಂಜ್ ಮಾಡ್ಕೋಬೋದು, ಜೊತೆಗೆ ನನ್ನ ಕನಸು ಫುಲ್ಫಿಲ್ ಏನಿದೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿಕೊಟ್ಟಂತಹ ಮಧುಕರ್ ಸರ್ ಮತ್ತು ಪ್ರಶಾಂತ್ ಸರ್ಗೆ ನಿಮ್ಮೆಲ್ಲರ ಅದ್ದೂರಿ ಚಪ್ಪಾಳೆ ಮುಖಾಂತರ ನಾನು ಒಂದ್ಸಲ ಅವ್ರನ್ನ ಇನ್ನು ಈ ಸಂಸ್ಥೆಯ ವತಿಯಿಂದ ಪ್ರತಿ ತಿಂಗಳು ಬ್ಯಾಚ್ನಂತೆ ಟೂರ್ ವ್ಯವಸ್ಥೆ ಮಾಡಲಾಗುತ್ತೆ. 50,000 ಖರ್ಚಾಗುವ ಸ್ಥಳದಲ್ಲಿ ಕೇವಲ 4,000-5,000 ರೂಪಾಯಿಗಳಲ್ಲಿ ಆರಾಮಾಗಿ ಟ್ರಿಪ್ ಅನ್ನ ಎಂಜಾಯ್ ಮಾಡಿ ಬರಬಹುದು. ಇಷ್ಟೇ ಅಲ್ಲ, ಗೋವಾಗೆ ಹೋದ ಪ್ರವಾಸಿಗರಿಗೆ ರಾಯಲ್ ಹಾಲಿಡೇ ವತಿಯಿಂದಲೇ ಸಕಲ ವ್ಯವಸ್ಥೆ ಮಾಡಲಾಗಿರುತ್ತೆ. ವಾಸ್ತವ್ಯಕ್ಕೆ ಉತ್ತಮ ರೆಸಾರ್ಟ್ಗಳನ್ನ ಒದಗಿಸಲಾಗುತ್ತೆ. ನೀವು ರೆಫರೆನ್ಸ್ ಮಾಡಲೇಬೇಕು ಅನ್ನೋದು ಏನು ಕಂಪಲ್ಸರಿ ಇಲ್ಲ. ನೀವು ಟ್ರಿಪ್ಗೆ ಹೋಗಿ ಬಂದು ನೀವು ಸುಮ್ಮನೆ ಇದ್ರೆ ಆಗುತ್ತೆ, ಬಟ್ ಟ್ರಿಪ್ಗೆ ಹೋಗಿ ಬಂದು 4 ಜನಕ್ಕೆ ರೆಫರೆನ್ಸ್ ಮಾಡಿದ್ರೆ ನಿಮ್ಗೆ ಇನ್ಕಮ್ ಬರುತ್ತಿಲ್ಲ. ಯಾವುದೇ ಥರ ಕಂಪಲ್ಸರಿ ಆಗಲಿ ಇಲ್ಲಿ ಜನ ನಡಿಬೇಕು ಇದು ಚೈನ್ ಲಿಂಕು ಅನ್ನೋ ಥರ ಯಾವುದೇ ಥರ ಇಲ್ಲ. ದಯವಿಟ್ಟು ಕಂಪ್ನಿ ಬಗ್ಗೆ ಯಾವುದೇ ವಿಚಾರ ಅದನ್ನು ಕಂಪ್ನಿನ ತಿಳ್ಕೊಬೋದು, ಯಾಕಂದರೆ ಕಂಪ್ನಿ ಕಸ್ಟಮರ್ ಕೇರ್ ಇದೆ. ಲಾಸ್ಟ್ 7 ಇಯರ್ಸಿಂತ ಮತ್ತೆ ಹೇಳ್ತೀನಿ, ಲಾಸ್ಟ್ 7 ಇಯರ್ಸಿಂತ ಈ ಕಂಪ್ನಿನ ನಾವು ಬೆಂಗಳೂರಲ್ಲಿ ನಡೆಸ್ತಿದ್ದೀವಿ. ಎಲ್ಲ ವರ್ಗದ ಜನ ಕೂಡ ಇವತ್ತಿದೆ, ರೈತರಿಂದ ಇದ್ದು ಅನ್ಎಜುಕೇಟೆಡ್ ಇಂತ ಆಟೋ ಡ್ರೈವರ್ಸ್ ಇಂತ ಕ್ಯಾಬ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇರೋರು ಸ್ಟೂಡೆಂಟ್ಗಳು ಪ್ರತಿ ವರ್ಗದ ಜನನು ಕೂಡ ಇವತ್ತಿಲ್ಲಿ ಬಂದು ಒಂದೇ ಮಾತಾಡೋದು, ಸರ್ ನಮ್ಮ ಲೈಫಲ್ಲಿ ಏನೋ ಟ್ರಿಪ್ ಎಂಜಾಯ್ ಮಾಡಿದ್ದೀವಿ ಅಂದರೆ ರಾಯ್ಡೇಸ್ ಅಷ್ಟು ಲೈಫಲ್ಲಿ ಈ ಎಂಜಾಯ್ಮೆಂಟ್ ನಾವೆಲ್ಲೂ ಮಾಡಿಲ್ಲ ಅಂತಾರೆ. ಅದರಷ್ಟು ಸಿಗುವಂಥ ನಮ್ಗೆ ಆನಂದ ಇದೆಯಲ್ಲ, ಅದೇ ವಿಷನ್ ಇಕ್ಕೊಂಡು ನಾವು ರಾಯ್ಡೇಸ್ ಸ್ಟಾರ್ಟ್ ಮಾಡಿದ್ದು. ಇವತ್ತು ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ ಇರ್ಬೋದು, ಇನ್ಕಮ್ ಇರ್ಬೋದು, ಡೈರೆಕ್ಟ್ ಟ್ರಿಪ್ಪಲ್ಲಿ ಇರ್ಬೋದು, ಪ್ರತಿಯೊಂದು ಕೂಡ ಇವನ್ನು ನಾವು ಟ್ಯಾಕ್ಸ್ ಕಟ್ಟೋ ಕಾಪಿ ಕೂಡ ನಮ್ಮ ಮೆಂಬರ್ಸ್ಗೆ ಪ್ರತಿ ತಿಂಗಳು ಕೊಡ್ತೀವಿ, ಯಾಕಂದರೆ ಅವರಿಂದ ನಾವು ಈ ಕಂಪ್ನಿ ಕಟ್ಟಿದ್ದು. ಸೊ ಕೆಲವು ಡಾಕ್ಯುಮೆಂಟ್ಸ್ಗೋಸ್ಕರ, ಯಾಕಂದರೆ ಬೇರೆ ಕಂಪ್ನಿ ಜೊತೆ ಕಂಪೇರ್ ಮಾಡ್ಬೇಕಾದ್ರೆ ಕೇಳ್ತಾರೆ, ಸರ್ ನಿಮ್ದು ಟ್ಯಾಕ್ಸ್ ಕಟ್ಟಿದ್ದೀರಾ, ಲೀಗಲ್ ಆಗಿದೆಯಾ ಅಂತ. ಇವನು ಕೂಡ ಕಂಪ್ನಿದು ಯಾವುದೇ ಒಂದು ಲೀಗಲ್ ಡಾಕ್ಯುಮೆಂಟ್ಸ್ ಇರ್ಬೋದು ಪ್ರತಿಯೊಂದು ಇದೆ. ನಾವೇನು ಪ್ರೋಸೆಸ್ ಲೀಗಲ್ ಆಗಿ ಮಾಡಬೇಕೋ ಅದೇ ಆ ಪ್ರೋಸೆಸ್ ಮೇಲೆ ನಾವು ಮಾಡ್ತಿರೋದು, ಯಾವುದೇ ರೀತಿ ಇಲ್ಲೀಗಲ್ ಆಗಿರ್ಬೋದು. ಈವನ್ ಆಫೀಸಲ್ಲಿ ನಾವು ಕ್ಯಾಶು ಕೂಡ ತಗೊಳ್ಳಲ್ಲ, ಅದು ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡೋದು, ಪೇ ಔಟನ್ನು ಕೂಡ ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡ್ತೀವಿ. ಎಲ್ಲ ಪ್ರತಿಯೊಂದು ಕೂಡ ಟ್ಯಾಕ್ಸ್, ಇಡೀ ಟೂರಿದ ಮೇಲೆ ಟ್ಯಾಕ್ಸ್ ಮೋಸ್ಟ್ ಪೇಯಿಂಗ್ ಕಂಪನಿ ಯಾವುದು ಅಂದರೆ ರಾಯ್ಡೇಸ್ ಅಂತ ಹೇಳ್ತಾರೆ. ಆ ಮಟ್ಟಕ್ಕೆ ಈ ಕಂಪ್ನಿನ ತೊಗೊಂಡೋಗೋಕ್ಕೆ ಮೇನು ನಮ್ಮ ಮೆಂಬರ್ಸ್, ಆ ಮೆಂಬರ್ಸ್ ಕೊಟ್ಟದಂಥ ಆ ಬಲ ಆ ಶಕ್ತಿನೇ ಇವತ್ತು ರಾಯ್ಡೇಸ್ ಈ ಮಟ್ಟಕ್ಕೆ ಹೋಗುವಂಥ ಸಾಧ್ಯ. ಕಾರ್ ಬಿಡಿ, ಕಾರ್ ಟೈರ್ ತಗೊಳ್ಳೋ ಯೋಗ್ಯತೆ ಇಲ್ಲದ ವ್ಯಕ್ತಿ ಫಸ್ಟ್ ಕಾರ್ ಲೆವೆಲ್ ಎಕ್ಸ್ ಬರ್ತಿದ್ದು ರೊನಾಲ್ಡಸ್ ಕಾಲ ತಗೊಂಡಿದ್ದೀನಿ ಈ ಬಿಸ್ನೆಸ್ ಇಂದ. ನನ್ನ ಲೈಫ್ ಅಲ್ಲೇ ಯೋಚನೆ ಮಾಡಕ್ ಆಗಲ್ಲ, ನನಗೆ ತುಂಬಾ ನೆಗೆಟಿವ್ಸ್ ಇತ್ತು. ಆ ಚಾಲೆಂಜ್ ಗೆ ನನ್ನ ಮಿಸ್ಸಸ್ ಗೆ ರೀಸೆಂಟ್ ಆಗಿ 13.5 ಲಕ್ಷದ ಇನ್ನೊಂದು ಕಾರನ್ನು ಕೂಡ ರಿಲೀಸ್ ಮಾಡಿದ್ದೇನೆ ರೀಸೆಂಟ್ ಆಗಿ.
ಸೂಪರ್ ರಾಯಲ್ ಹಾಲಿಡೇ ಸಂಸ್ಥೆಯಿಂದ ಸಮಾಜಮುಖಿ ಸೇವೆ. ಪ್ರತಿ ವರ್ಷ ನಡೆಸಲಾಗುತ್ತೆ ಉತ್ತಮ ಸಮಾಜ ಸೇವೆ. ಇನ್ನು ಸೂಪರ್ ರಾಯಲ್ ಸಂಸ್ಥೆ ಕೇವಲ ಪ್ರವಾಸೋದ್ಯಮದ ಬಗ್ಗೆ ಗಮನ ಹರಿಸುತ್ತಿಲ್ಲ, ಬದಲಿಗೆ ಸಮಾಜ ಸೇವೆ ಕಡೆಗೆ ತನ್ನ ಕಣ್ಣು ಹಾಯಿಸಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಪ್ರತಿ ವರ್ಷ ಈ ಸಂಸ್ಥೆಯಿಂದ ಸಕಲ ರೀತಿಯ ಸಮಾಜಮುಖಿ ಸೇವೆಗಳು ನಡೆಸಲಾಗುತ್ತೆ. ಬಡ ಮಕ್ಕಳಿಗೆ ನೋಟ್ಬುಕ್ ವಿತರಣೆ, ಪ್ರತಿ ವರ್ಷ 3-4 ಬಾರಿ ರಕ್ತದಾನ ಶಿಬಿರಗಳು, ಶಾಲಾ ವಿದ್ಯಾರ್ಥಿಗಳಿಗೆ ಪಠ್ಯಕ್ಕೆ ಸಂಬಂಧಪಟ್ಟ ಸಾಮಗ್ರಿಗಳು ಸೇರಿದಂತೆ ನಾನಾ ಸಹಾಯವನ್ನ ಈ ಸಂಸ್ಥೆ ಮಾಡುತ್ತಿದೆ. ಇದರ ಜೊತೆಗೆ ಪ್ರತಿ ವರ್ಷ ಅನಾಥಾಶ್ರಮಕ್ಕೆ ಭೇಟಿ ಕೊಟ್ಟು ಅಲ್ಲಿರೋ ವೃದ್ಧಿಯರಿಗೆ ಧನ ಸಹಾಯ ಮಾಡಿ ಇವರ ಕಷ್ಟ ಕಾರ್ಪಣ್ಯಗಳಿಗೆ ನೆರವಾಗುತ್ತಿದೆ ಈ ಸೂಪರ್ ರಾಯಲ್ ಹಾಲಿಡೇ ಸಂಸ್ಥೆ. ಈ ಸಂಸ್ಥೆಯಿಂದ ಈಗಲೂ ಅದೆಷ್ಟೋ ಜನರ ಬಾಳು ಬಂಗಾರವಾಗಿದೆ. ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಎಂಬಂತಿದೆ ಫಲಾನುಭವಿಗಳ ಮಾತು. ನೋಡಿದ್ರಲ್ಲ, ಬೆಂಗಳೂರು ಮೂಲಕ ಈ ಸಂಸ್ಥೆ ಗೆದ್ದು ಜನಮನ ಸೆಳೆದಿರೋ ಯಶೋಗಾಥೆಯನ್ನ ಮುಂದಿನ ದಿನಗಳಲ್ಲಿ ಸೂಪರ್ ರಾಯಲ್ ಹಾಲಿಡೇ ಸಂಸ್ಥೆ ಮತ್ತಷ್ಟು ಜನರ ಬಾಳಿಗೆ ಆಶಾಕಿರಣವಾಗ್ಲಿ ಅನ್ನೋದು ನಮ್ಮ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಬಿಟಿವಿ. ಇದು ಭರವಸೆಯ ಬೆಳಕು. ಫ್ಯಾಷನ್ ಸೇಲ್? ಏ ರಿಲ್ಯಾಕ್ಸ್, ಒಂದು ಹೋದ್ರೆ ಇನ್ನೊಂದು ಬರುತ್ತೆ. ಇದನ್ನು ಮಿಸ್ ಮಾಡೋ ಹಾಗಿಲ್ಲ. ಯಾಕೆ? ಯಾಕಂದ್ರೆ ಎಲ್ಲಾ ಫ್ಯಾಷನ್ ಸೀಲ್ಗಳ ಬಾಸ್ ಇದು. ಬಾಸ್? ಫ್ಲಿಪ್ಕಾರ್ಟ್ ಫ್ಯಾಷನ್ನ ಬೆಸ್ಟ್ ಆಫ್ ಸೀಸನ್ ಸೇಲ್ ಅಂದ್ರೆ ಬಾಸ್ ವಿತ್ ನೆವರ್ ಬಿಫೋರ್ ಪ್ರೈಸಸ್ ಆನ್ ಪ್ರೀಮಿಯಂ ಬ್ರ್ಯಾಂಡ್ಸ್ ಅಂಡ್ ಫ್ರೆಶ್ ಕಲೆಕ್ಷನ್ಸ್ 20th to 24th December. ಸೋತರು ಎದ್ದು ಮುನ್ನಡೆಯೋದು ಫಾರ್ ಮೀ ದಟ್ ಇಸ್ ಒಳಗಿಂದ ಸ್ಟ್ರಾಂಗ್. ಅಫ್ಕೋರ್ಸ್ ಒಂದು ಸಿನಿಮಾಗಾಗಿ ತುಂಬಾ ಕಷ್ಟಪಟ್ಟು ಅದು ನಡೆಯದಿದ್ದಾಗ ಬೇಸರವಾಗುತ್ತೆ. ಸ್ಪೋರ್ಟ್ಸ್ ನ ಹಿನ್ನೆಲೆಯಿಂದ ಬಂದವರು ಸೋತಾಗ ನಿಲ್ಲಿಸಿ ಬಿಡೋಲ್ಲ, ನೀವು ಅದನ್ನ ಮರಿತೀರಿ ಮತ್ತೆ ಮುಂದೆ ಸಾಗೋದನ್ನ ಕಲಿತೀರಿ. ಪ್ರತಿ ಫಿಲ್ಮ್ ನಲ್ಲೂ ನಿಮಗೇನಾದ್ರೂ ಕಲಿಯೋಕೆ ಸಿಗುತ್ತೆ, ಅದುವೇ ದೊಡ್ಡ ಲಾಭ. ಐ ಥಿಂಕ್ ಕಷ್ಟದ ಸಮಯದಲ್ಲೂ ಸ್ಮೈಲ್ ಮಾಡುವುದು ನನ್ನ ಪ್ರಕಾರ ಅದೇ ಒಳಗಿಂದ ಸ್ಟ್ರಾಂಗ್. ಕೋಲ್ಗೇಟ್ ಸ್ಟ್ರಾಂಗ್ ಟೀತ್ ನಿಮ್ಮ ಸ್ಮೈಲ್ ಅನ್ನು ಇರಿಸುತ್ತೆ ಒಳಗಿಂದ ಸ್ಟ್ರಾಂಗ್. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಕಾಶ್ಮೀರ್ ಟು ಕನ್ಯಾಕುಮಾರಿ ಕಾಲ್ 3800-300-300. ಅಟ್ಟಿಕಾ ಗೋಲ್ಡ್ ಕಂಪನಿ. ಮಹೇಂದ್ರ ಟರ್ನ್ಸ್ ಅಪ್ ದ ಹೀಟ್ ದಿಸ್ ವಿಂಟರ್ ವಿತ್ ಬಿಗ್ ಬೆನಿಫಿಟ್ಸ್ ಆನ್ ದೇರ್ ಬೆಸ್ಟ್ ಸೆಲ್ಲಿಂಗ್ SUVs. Hurry!